year's celebration that's turned a nightmare for thousands of Bengaluru citizens. What is happening to Bengaluru? I don't think Bengaluru is safe for women, because even we are coming from far place, still we are feel afraid. Why are women feeling unsafe all the more? D-I-T-O. ಬೆಂಗಳೂರು ಸೇಫ್ ಅಲ್ಲವಂತೆ ಹೌದಾ, ಬೆಂಗಳೂರು ಸೇಫ್ ಅಲ್ಲವಂತೆ ಹೌದಾ, ನಮ್ಮೂರು ಕ್ರೈಮ್ ಸಿಟಿ ಎಂದೆ ಹೌದಾ, ನಮ್ಮೂರು ಕ್ರೈಮ್ ಸಿಟಿ ಎಂದೆ ಹೌದಾ, ಹುಡುಗಿರ್ಗಿಲ್ಲಿ ಬೆಲೆ ಇಲ್ಲವಂತೆ ಹೌದಾ, ಹುಡುಗಿರ್ಗಿಲ್ಲಿ ಬೆಲೆ ಇಲ್ಲವಂತೆ ಹೌದಾ, ಹಂಗಂತಿರೋ ನಮ್ಮೂರಲ್ಲವಂತೆ ಹೌದಾ, ಹಂಗಂತಿರೋ ನಮ್ಮೂರಲ್ಲವಂತೆ ಹೌದಾ, ಹೌದು ಅದೆಲ್ಲೆಲ್ಲಿಂದಲೋ ನಿಂಗೆ ಬರ್ತಾರೆ, ವಾಪಸ್ ಊರಿಗೆ ಹೋಗದಂಗೆ ಇಲ್ಲೇ ಇರ್ತಾರೆ, ಉರುದ್ದಾರ ಮಾಡ್ತಿರೋ ನಾವೇ ಅಂತಾರೆ, ಮಾಡಬಾರದೆಲ್ಲ ಮಾಡ್ತಿರೋ ತೋರೆ, ಹುಷಾರು ಹುಡ್ಗೀರ ಓಡಾಡುವಾಗ ರಾತ್ರಿ ಹೊತ್ತಲ್ಲಿ ಹುಂಚಾಕಿ ಮೈ ಮೇಲೆ ಬೀಳುತ್ತಾರೆ, ಕುಡಿದ ಮತ್ತಲ್ಲಿ ಯಾವುದಕ್ಕೂ ಸೇಫ್ಟಿಗಂತ ಇಟ್ಕೊಂಡಿರಿ ಚಾಕು ಬ್ಯಾಗಲ್ಲಿ, ಯಾರಾದ್ರೂ ಹಿಂಸೆ ಇಟ್ಟರೆ ಚುಚ್ಚ ಬಿಡ್ರಿ ಆಗಿದ್ದಾಗಲ್ಲಿ, ಕಂಡೋರ ಹೆಣ್ಣು ಮಕ್ಳು ನೆಳೆದಾರ್ತಾರ ಬಿಟ್ಟು ನಾಚಿಕೆ ಇಂಥವ್ರನ್ನ ಒದ್ದೋಡಿಸ್ಬೇಕು ಮುಗಿದು ಊರಿಂದಾಚೆಗೆ, ಕೆಲವು ಕಿತ್ತೋದ್ ನನ್ ಮಕ್ಳು ಮಾಡು ಹಲ್ಕ ಕೆಲಸಕ್ಕೆ, ಗುರಿ ಮಾಡಬೇಡ್ರಿ ಬೆಂಗಳೂರನ್ ನಿಮ್ಮ ಸ್ವಾರ್ಥಕ್ಕೆ, ನೋಡಪ್ಪ ಸೇಫ್ಟಿ ಇಲ್ಲ ಅಂದ್ರೆ ನಿಮ್ಗೆ ಬೆಂಗಳೂರಲ್ಲಿ ದಯವಿಟ್ಟು ಕಳಿಸ್ಕೊಳ್ರಿ, ದೇವ್ರು ನಿಮ್ಗೆ ಒಳ್ಳೆ ಮಾಡಲಿ, ಅದನ್ನ ಬಿಟ್ಟು ಶೋಕಿ ಹೊಡೆಯದನ್ನ ಸಿಕ್ಕ ಸಿಕ್ಕಲ್ಲಿ, ನಿಮ್ಮಂತವ್ರ ಕಟ್ಟಾಕಿ ಹೊಡಿಬೇಕು ನಾಲ್ಕು ದಿಕ್ಕಲ್ಲಿ, ಈ ವಿಷಯ ಮೂರು ಕೇರಿಗೆ ಸಂಬಂಧಪಟ್ಟಿದ್ದಲ್ಲ, ಮನುಷ್ಯ ಮೃಗವಾಗಿರ್ತೀರದಲ್ಲಿ ದೊಡ್ಡ ಇಲ್ಲ, ನಾವೆಷ್ಟೇ ಅರ್ಚಾಡ್ರು ಇವ್ರಿಗಂತ ಆಗೋದಿಲ್ಲ, ಇನ್ನೆಷ್ಟು ಯುಗಗಳೋದ್ರು ಜನರು ಬದಲಾಗೋದಿಲ್ಲ, ಬೆಂಗಳೂರು ಸೇಫ್ ಅಲ್ಲವಂತೆ ಹೌದಾ, ಬೆಂಗಳೂರು ಸೇಫ್ ಅಲ್ಲವಂತೆ ಹೌದಾ, ನಮ್ಮೂರು ಕ್ರೈಮ್ ಸಿಟಿ ಎಂದೇ ಹೌದಾ, ನಮ್ಮೂರು ಕ್ರೈಮ್ ಸಿಟಿ ಎಂದೇ ಹೌದಾ, ಹುಡುಗಿರ್ಗಿಲ್ಲಿ